ಚಿಕ್ಕೋಡಿ ಇಲ್ಲಿನ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ವೆಲ್ಫೇರ್ ಅಸೋಸಿಯೇಷನ್ ಕಚೇರಿಯನ್ನು ಪುರಸಭೆ ಮುಖ್ಯಾಧಿಕಾರಿ ಮಹಾಂತೇಶ ನಿಡೋಣಿ ಉದ್ಘಾಟಿಸಿದ್ರು. ಬಳಿಕ ಮಾತನಾಡಿದ ಅವರು, ಗುಣಮಟ್ಟದ ಬಿಲ್ಡಿಂಗ್ ನಿರ್ಮಾಣ ಮಾಡಿದಲ್ಲಿ ಒಳ್ಳೆ ಹೆಸರಿನ ಜೊತೆಗೆ ಮೇಲಿಂದ ಮೇಲೆ ಕಾಮಗಾರಿಗಳು ಸಿಗ್ತವೆ ಮತ್ತು ವಿವಿಧ ಸರ್ಕಾರಿ ಬಿಲ್ಡಿಂಗ್ ನಿರ್ಮಾಣ ಮಾಡಲು ಅವಕಾಶ ಸಿಗ್ತದೆ. ಅಸೋಸಿಯೇಷನ್ ಮಾಡುವುದರಿಂದ ಸರ್ಕಾರದ ವಿವಿಧ ಸೌಲಭ್ಯ ಪಡೆಯಲು ಸಾಧ್ಯವಾಗ್ತದೆ ಎಂದು ಹೇಳಿದರು. ಕಾರ್ಮಿಕ ಇಲಾಖೆ ಹಾಗೂ ಏನು ಉಪನೋಂದನಾಧಿಕಾರಿಗಳ ಕಚೇರಿಯಲ್ಲಿ ಸಂಘವನ್ನು ಕೂಡ ನೋಂದಣಿ ಮಾಡಿದ್ದಾರೆ. ನೋಂದಣಿ ಮಾಡಿ ಇವತ್ತಿನ ದಿನ ಅದು ನನ್ನ ಕೈಯಿಂದನೇ ಉದ್ಘಾಟನೆ ಮಾಡಿಸ್ಬೇಕಂತೇಳಿ ಅವರ ಅಭಿಲಾಷೆ ಆಗಿತ್ತು. ನಾನೆಲ್ಲ ತುಂಬ ಚಿಕ್ಕವನು, ಸುಮಾರು ಜನ ಹಿರಿಯರಿದ್ದರು. ಈಗ ಹಿರಿಯರ ಹಾಗೂ ದೇವರ ಆಶೀರ್ವಾದದಿಂದ, ಅಲ್ಲಾನ ಆಶೀರ್ವಾದದಿಂದ ಇವತ್ತಿನ ದಿನ ಈ ಸಂಘದ ಕಚೇರಿ ಉದ್ಘಾಟನೆಯಾಗಿದೆ. ನನ್ನ ವೈಯಕ್ತಿಕ ಅಭಿಲಾಷೆ ಇಡೀ ನಿಮ್ಮ ಸಂಘ ಚಿಕ್ಕೋಡಿಯ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ವೆಲ್ಫೇರ್ ಅಸೋಸಿಯೇಷನ್ ಏನಿದೆ ಇವತ್ತಿನ ದಿನ ಶುಭಗಳಿಗೆ ಅಲ್ಲಿ ಅದು ಏನು ಉದ್ಘಾಟನೆಗೊಂಡಿದೆ ನಿಮ್ಮ ಕಚೇರಿ, ನಿಮ್ಮ ಇಡೀ ಒಟ್ಟಾರೆ ಏನು ಗುತ್ತಿಗೆದಾರರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ಹೆಚ್ಚು ಹೆಚ್ಚು ಕೆಲಸಗಳನ್ನು ತಂದುಕೊಳ್ಳಿ. ನಿಮ್ಮ ಸಂಘದ ಜೊತೆಗೆ ನೀವು ಕೂಡ ಉತ್ತಮವಾಗಿರ್ತಕ್ಕಂಥ ಬೆಳವಣಿಗೆ ಆಗಲಿ, ಒಟ್ಟಾರೆ ನಿಮ್ಮ ಸಂಘ ಎಲ್ಲ ರೀತಿಯ ಅಭಿವೃದ್ಧಿ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸೋದ್ರ ಜೊತೆಗೆ ಹಾರೈಸ್ತೇನೆ. ಅವರಿಗೆ ಹೋಗಬೇಕಾದ್ರೆ ಅವ್ರಿಗೆ ಅವರದೇ ಆಗಿರ್ತಕ್ಕಂಥ ಕಾಲ್ಮಿತಿಗಳು ಇರುತ್ತವೆ, ಅಥವಾ ಕೆಲವೊಂದು ಕಟ್ಟಳೆಗಳಿರುತ್ತವೆ. ಕೆಲವೊಂದು ಕಡೆ ಹೇಗಿರುತ್ತೆ, ಗುತ್ತಿಗೆದಾರರು ಬಹಳಷ್ಟು ಕೌಶಲ್ಯಪೂರ್ಣಾಗಿರ್ತಾರೆ, ಅವರಿಗೆ ಪಾಪ ಇದ್ರ ಬಗ್ಗೆ ಗೊತ್ತಿರುವುದಿಲ್ಲ. ನಾವು ಹೇಗೆ ಸರ್ಕಾರ ಗುತ್ತಿಗೆಗಳನ್ನು ಪಡ್ಕೊಳ್ಬೇಕು ಈ ಥರ ಒಂದಿಗೆ PWD ಇಲಾಖೆಯಿಂದ ಅವ್ರಿಗೆ ಗುತ್ತಿಗೆದಾರರ ಒಂದು ಪರವಾನಗಿಯನ್ನು ಕೊಡ್ತಾರೆ. ಯಾರು ನೀವು ತೊಗೊಂಡಿಲ್ಲ ಅಂತಂದರೆ ಅದಕ್ಕೆ ಅದರದೇ ಆಗಿರ್ತಕ್ಕಂಥ ಒಂದು ಪ್ರೊಸೀಜರ್ ಇದೆ. ಈ ಸರ್ಕಾರಿ ಇಲಾಖೆ ಜೊತೆಗೆ ನೀವು ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯವನ್ನು ಕೂಡ ಎಲ್ಲರೂ ತಂದಿರ್ತೀರಿ. ಈ ಸಮಾಜದಲ್ಲಿ ಹಲವಾರು ಇಲಾಖೆಗಳು ಇರ್ತಕ್ಕಂಥದ್ದು, ಸರ್ಕಾರದ ವ್ಯವಸ್ಥೆಯಲ್ಲಿ ಹಲವಾರು ಇಲಾಖೆಗಳು ಇರ್ತಕ್ಕಂಥದ್ದು, ಒಟ್ಟಾರೆ ಈ ಹೆಚ್ಚಿನ ಕಾಂಟ್ರಾಕ್ಟರ್ಸ್ ನಿಮ್ಗೆ ಸಿಗ್ತಕ್ಕಂಥದ್ದು ಅಂತಂದರೆ ಒಂದು PWD ಇಲಾಖೆ ಆಗಿರಲಿ, ಇರಿಗೇಷನ್ ಡಿಪಾರ್ಟ್ಮೆಂಟ್ ಆಗಿರಲಿ, ನೀರಾವರಿ ಇಲಾಖೆ ಆಗಿರಲಿ, ಹಾಗೂ ನಮ್ಮ ಮುನ್ಸಿಪಾಲ್ಟಿ ಕಾರ್ಪೊರೇಷನ್ಗಳಲ್ಲಿ ಕೂಡ ನಿಮಗೆ ಉದ್ಯೋಗ ಕೆಲಸಗಳು ಸಿಗ್ತಕ್ಕಂಥದ್ದು. ಬಿಟ್ಟರೆ ಜಡಪಿ ಹಾಗೂ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೂಡ ಹಲವಾರು ಅನುದಾನಗಳು, ಕೆಲಸ ಕಾಮಗಾರಿಗಳು ಕೂಡ ಸಿಗ್ತವೆ. ಬಹಳಷ್ಟು ಜನ ಕೇವಲ ಪ್ರೈವೇಟ್ ಕಾಮಗಾರಿಗಳನ್ನು ಕೂಡ ನಿರ್ವಹಿಸ್ಕೊಂಡು ಹೋಗ್ತಕ್ಕಂಥದ್ದು. ನೀವು ಯಾರು ಪಡೆದುಕೊಂಡಿಲ್ಲ, ನೀವು ಕೂಡ ಗುತ್ತಿಗೆದಾರರ ಲೈಸೆನ್ಸನ್ನು ಪಡ್ಕೊಡ್ರಿ. ಏನು ನಿಯಮಾನುಸಾರ ಹೋಗಲಿಕ್ಕೆ ಸಾಧ್ಯ ಇದೆ, ಸರ್ಕಾರಿ ಕಾಮಗಾರಿಗಳನ್ನು ಕೂಡ ಪಡ್ಕೊಡ್ರಿ. ಉತ್ತಮವಾಗಿರ್ತಕ್ಕಂಥ ಕಾಮಗಾರಿ ನೀವು ನಿರ್ವಹಣೆ ಮಾಡಿದಂಥ ಸಂದರ್ಭದಲ್ಲಿ ನಿಮಗೆ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಅಂತೇಳಿ ಯಾವುದೇ ಒಂದು ಕಾಮಗಾರಿ ಆದಾಗ ಅದನ್ನು ಇನ್ಸ್ಪೆಕ್ಷನ್ ಮಾಡ್ತಾರೆ. ಅಂದರೆ ಇವರು ಮಾಡಿರ್ತಕ್ಕಂಥ ಕೆಲಸ ಎಷ್ಟು ಸರಿಯಾಗಿದೆ ಅಂತಕ್ಕಂಥದ್ದು, ಅದರ ನಂತರದಲ್ಲಿ ಅತಿ ದೊಡ್ಡ ದೊಡ್ಡ ಕಾಮಗಾರಿ ಇದ್ದಾಗ ಫೋರ್ತ್ ಪಾರ್ಟಿ ಇನ್ಸ್ಪೆಕ್ಷನ್ ಕೂಡ ಮಾಡುತ್ತೆ. ಅದೆಲ್ಲವೂ ಆದಮೇಲೆ ಅದರ ವರದಿ ಪಡ್ಕೊಂಡು ಸರ್ಕಾರಿ ಇಲಾಖೆಗಳಲ್ಲಿ ಬಿಲ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇರುತ್ತೆ. ಒಟ್ಟಾರೆಯಾಗಿ ಭಾಳ ಖುಷಿ ವಿಚಾರ, ಈ ಇಡೀ ಚಿಕ್ಕೋಡಿ ತಾಲೂಕು ಅನಿಸುತ್ತೆ, ಬರೀ ಪಟ್ಟಣ ಅಲ್ಲ, ಇಡೀ ಚಿಕ್ಕೋಡಿ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಗುತ್ತಿಗೆದಾರರು ಕೂಡ ಒಂದೆಡೆ ಸೇರಿ ಇಂಥ ಒಂದು ಸಂಘವನ್ನು ರಚನೆ ಮಾಡಿಕೊಂಡು ಇವತ್ತು ಕಚೇರಿ ಕೂಡ ಉದ್ಘಾಟನೆ ಮಾಡಿದ್ದಾರೆ. ನಿಮ್ಮೆಲ್ಲರ ಸಮಸ್ಯೆಗಳನ್ನು ಆಲಿಸಲಿಕ್ಕೆ ಇದಕ್ಕೆ ಅಧ್ಯಕ್ಷರಿರ್ತಾರೆ, ಉಪಾಧ್ಯಕ್ಷರಿರ್ತಾರೆ. ಅಸೋಸಿಯೇಷನ್ ಅಧ್ಯಕ್ಷ ಮುಬಾರಕ್ ನಾಯಕವಾಡಿ ಹಾಗೂ ಕಾರ್ಯದರ್ಶಿ ಶಬೀರ ಶೇಖಬಡೆ ಮಾತನಾಡಿ, ಸರ್ಕಾರದಲ್ಲಿ ಅನೇಕ ಸೌಲಭ್ಯ ಇದ್ದು ಅವುಗಳನ್ನು ಪಡೆಯಲು ಅಸೋಸಿಯೇಷನ್ ಅವಶ್ಯಕವಾಗಿದೆ. ಸಂಘದ ವ್ಯಾಪ್ತಿಯಲ್ಲಿ ಬರುವ ಕಟ್ಟಡ ಕಾರ್ಮಿಕರು ಗುಣಮಟ್ಟಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಹೇಳಿದರು. दूसरे ऑफिस से भी जो भी काम का तकाजा आएगा, क्या भी आएगा, अल्हम्दुलिल्लाह उन्हें भी मदद करने का सोचे सर. इसलिए क्या है, यह यूनियन का मतलब क्या है, एक संगठन मतलब क्या, एक सब मिलजुल कर काम करने का मंचा है. हाँ, इसलिए भाई इसके आगे जो भी होगा थोड़ा फुल बांध का यूज कर. एकदम डायरेक्ट बोल लेंगे तो नहीं चले वाला, सब जने अच्छा काम करेंगे तो अच्छा दाम देंगे. चुनो और आप बोले सका सब जने साथ देने होना. आप सब जने काम करते हैं लेकिन भागते हैं सो भागने का नहीं, ऐसा एक घंटा ज़्यादा कर लेंगे काम लेकिन अच्छा कर को देंगे. उन्होंने भी जिंदगी में एक ही बार घर बनने ले रहते हैं तो उनको अच्छा बन को देंगे तो उन्होंने खुशहाल बाग होते हैं. अभी हमारे दादा हमारे बाबा हमें कर लेते हैं. अभी हम क्या बहुत काम करते हैं तो सब जने बहुत काम करते हैं. स्पीड भागते सो भागो ना, अच्छा करेंगे तो सब जने का अच्छा होता है. सब जने साथ देंगे तो इधर 129 कॉन्ट्रैक्टर हमारे साथ में हैं तो सब जने मिलकर करेंगे तो अच्छा होगा. और चिकोड़ी से एक नाम होगा देश में, सब हिंदू भाई मुस्लिम सब मिलकर कर लेंगे. ये बड़ी बात है, ये हिंदुस्तान को हमारे बहुत शान की बात है. हमारे उद्देश्य अंदर है अवेलोटी चलो कल चलो रेट तो ओनर
ಯಾರಿಗೆ ತೊಂದರೆ ಆಗಬಾರ್ದಂಗೆ ನಾವು ಎಲ್ಲರೂ ಒಕ್ಕಟ್ಟಾಗಿ ಒಂದು ಕೆಲಸ ಮಾಡೋಣ. ಇದ ಉದ್ದೇಶ ಆಗಿ ನಾವು ಒಂದು ಯೂನಿಯನ್ ಮಾಡಿದ್ದೇವೆ. ಯಾರಿಗೂ ಯಾವುದೋ ಕಾರಣದಿಂದ ತೊಂದರೆ ಆಗಬಾರ್ದು, ಅಲ್ಲಿಂದ ನಾವು ಕೆಲಸ ಮಾಡಬೇಕಂತ ನಮ್ಮ ವಿನಂತಿ ಇದೆ. ಈ ಸಂದರ್ಭದಲ್ಲಿ ಅಸೋಸಿಯೇಷನ್ ಅಧ್ಯಕ್ಷ ಮುಬಾರಕ್ ನಾಯಕವಾಡಿ, ಉಪಾಧ್ಯಕ್ಷ ಬಾಬು ಸರದಿ, ಇರ್ಫಾನ್ ಮಹಾಬರ, ಜಮೀರ್ ಪಿರಜಾದೆ, ಲಿಯಾಕ ಸೈಯದ್, ಅಯ್ಯೂಬ್ ಭಾಗ್ವಾನ, ಹುಸೇನ್ ಹಡಗಲೆ, ಅಲ್ಲಾವುದ್ದೀನ್ ನಾಯಕವಾಡಿ, ಜಹಾಂಗೀರ್ ಹುದಲಿ, ಸಲಮಾನ್ ಪಠಾಣ, ಪಪು ಚರ್ರಿ, ಜಮೀರಾ ಪಿರಜಾದೆ, ಅಕ್ಬರ್ ನಾಯಕವಾಡಿ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಗುತ್ತಿಗೆದಾರರು ಉಪಸ್ಥಿತರಿದ್ದರು.